ಆಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯಸಭಾ. ಬಾಬು ಈ ಕೆಲವರು ಆಗಲು ಕಾಣಿಸ್ಕಾಣ್ತಾರೆ, ನಾವು ಅದನ್ನು ಬೇಡ ಅಂತ ಹೇಳೋಕ್ಕಾಗತ್ತಾ? ಸರ್ಕಾರ ಸುಭದ್ರವಾಗಿರುತ್ತೆ. ಹೋಸಲಿ 2018 ನಮ್ಮ ಸರ್ಕಾರ ಬಂದಿತ್ತು, ನಾವು 28 ಒಂದೇ ಸ್ಥಾನ ಗೆದ್ದಿದ್ದು, ನಮ್ಮ ಸರ್ಕಾರ ಬಿದ್ದೋಯ್ತಾ ಅಲ್ವಾ? ಸರ್ ಈಗ ಆ ನಿಗಮ ಮಂಡಳಿ ವಿಚಾರ ಸರ್, 7 ಸರ್ಕಾರ ಬಂದು ಇನ್ನೂ ಕೂಡ ನೇಮಕ ಆಗಿಲ್ಲ. ನಿಗಮ ಮಂಡಳಿ ಪಟ್ಟಿ ರೆಡಿಯಾಗಿದೆ, ಕೆಲವು ಕಾರ್ಯಕರ್ತರನ್ನು ಕೂಡ ಸೇರಿಸಬೇಕು ಅಂತ ಸ್ವಲ್ಪ ತಡ ಆಗಿದೆ ಅಷ್ಟೇ. ಪರಮೇಶ್ವರ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ಬೆಂಬಲಿಗರಿಗೆ. ನಾನು ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಮುಂದೆ ಅವರು ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೂ ಅವರು ಹಿರಿಯ ಸಚಿವರು ಇದ್ದಾರೆ, ಅವ್ರನ್ನು ಕೂಡ ಕನ್ಸಲ್ಟ್ ಮಾಡಿದ್ರು, ಪಕ್ಷದ ಅಧ್ಯಕ್ಷರಾಗಿದ್ದರು. ನಮ್ಮ ಬೆಂಬಲ ಇಡೀ ಕಾಂಗ್ರೆಸ್ ಅಲ್ಲಿ ಇರೋಲ್ಲ, ನಮ್ಮ ಬೆಂಬಲ ನಿಮಗೆ ಗಣನೆ ತಗೊಂಡಿದ್ದಾರೆ ಸರ್ ಈ ವಿಚಾರವಾಗಿ? ಈಗ ನಾನು ಕಾಂಗ್ರೆಸ್ ಸೇರಿ 50 ಆಯಿತು, ನಮ್ಮ ತಂದೆನೂ ಕಾಂಗ್ರೆಸ್ಸೇ, ನಮ್ಮ ತಾತನೂ ಕಾಂಗ್ರೆಸ್ಸೇ ಅಲ್ವಾ? ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ನಮ್ಮವರೇ ಅಷ್ಟೇ. ಈಗ ಬೇರೆ ಪಕ್ಷದಿಂದ ಬಂದಿರಲ್ಲ ನಮ್ಮ ಪಕ್ಷಕ್ಕೆ, ಅವರು ನಮ್ಮವರೇ. ಸರ್ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ ಸರ್, ನಿನ್ನೆ ಕೂಡ ಒಂದು ಡೆತ್ ಆಗಿದೆ, ಇನ್ನೊಂದು ಕಡೆ ಅದು ಈಗ ಬೇಲಿ ಹಾಕೋದಕ್ಕೆ ಎಲ್ಲ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 45 ಮತ್ತು ಈ ವರ್ಷ ಕೂಡ ಕೊಟ್ಟಿದ್ದೀವಿ, ಮೊನ್ನೆ ಮೀಟಿಂಗಲ್ಲೂ ಕೂಡ ಚರ್ಚೆ ಆಯಿತು. ಇದು ಒಂದು ವರ್ಷ ಸ್ವಲ್ಪ ತೊಂದರೆ ಆಗುತ್ತೆ, ಪೂರ್ತಿ ಬೇಲಿ ಆಗಿಬಿಟ್ರೆ 100% ಸಾಲ್ವ್ ಆಗುತ್ತೆ, ಆಗುತ್ತೆ. ಬೇಲಿ ಹಾಕಿಲ್ಲ ಅದೇನಾಗಿದೆ, ಮಧ್ಯದಲ್ಲಿ ಹ್ಯಾಮ್ಲೆಟ್ಸ್ ಥರ ಮಧ್ಯದಲ್ಲಿ ಕಾಡಿದ್ದು ಬಿಟ್ಟಿದೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋವಾಗ ಈ ರೀತಿ ಆಗುತ್ತೆ. ಅದಕ್ಕೆ ಈ ಕಡೆ ಬರೆದಾಗೆ ಅದಕ್ಕೆ ಫೆನ್ಸಿಂಗ್ ಅವ್ರು ಕಾಡಲ್ಲೇ ಇರಬೇಕು, ಮತ್ತು ಕಾಡಲ್ಲೂ ಕೂಡ ಆಹಾರ ಸಿಗೋ ರೀತಿ ನಮ್ಮ ಅರಣ್ಯಾಧಿಕಾರಿಗಳು ಅಲ್ಲಿ ಪ್ಲ್ಯಾನ್ ಮಾಡಬೇಕು. ಅಲ್ಲಿ ಕುಡಿಯೋ ನೀರು ಮತ್ತು ಅಲ್ಲಿ ಆಹಾರ ಸಿಗುವಂಥ ಮರ ಗಿಡಗಳನ್ನೇ ಅವ್ರು ಹಾಕಿದ್ರೆ ಸಹಜವಾಗಿ ಪ್ರಾಣಿಗಳು ಯಾವುದು ಜನರ ಕಡೆ ಬರೋದಿಲ್ಲ. ಸರ್ ಈಗ ರಾಮ ಮಂದಿರ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲ ಸ್ಥಳೀಯ ಶಾಸಕರು BJP ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅಯೋಧ್ಯೆ ರಾಮ ಅವರು ಮಾಡಿಕೊಂಡ್ರು, ರಾಮನಗರ ರಾಮನ್ ನಾನು ಮಾಡಬೇಕು ಅಂತೇಳಿ ಅವರು ಕಂಕಣಬದ್ಧರಾಗಿ ಅವರು ಪ್ರಯತ್ನ ಅವರು ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ಶ್ರೀರಾಮನನ್ನು ಪೂಜೆ 1000 ಮಾಡ್ತೀವ ಇಲ್ವೋ ಅಲ್ವಾ? 1000 ರಾಮ ಒಟ್ಟು 7,500 8,000 ಆಯಿತು ರಾಮಾಯಣ ಕಾಲದಲ್ಲಿ ಅಲ್ವಾ? ರಾಮಾಯಣ ಆಗಿ 7,500 ಆಯಿತು. ಅವತ್ತಿನ ಪೂಜೆ ಮಾಡ್ತಾ ಇಲ್ವ ನಾವು? ರಾಮನ ಜೊತೆಗೆ ಸೀತೆ, ಲಕ್ಷ್ಮಣ, ಆಂಜನೇಯ ಎಲ್ಲರನ್ನೂ ಮಾಡ್ತೀವಿ. BJPಯವರು ಅದ್ಯಾಕೆ ರಾಮನ ಒಬ್ಬನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅರ್ಥ ಆಗಲಿಲ್ಲ. ರಾಜಕೀಯ ಲಾಭಕ್ಕೋಸ್ಕರ ನಾವು ಅವರು ರಾಜಕೀಯ ಲಾಭಕ್ಕೆ 45 ಮಾಡ್ತಾನೆ ಇದ್ದಾರೆ. ನಾವು ರಾಜಕೀಯ ಲಾಭಕ್ಕೆ ನಾವು ಧರ್ಮವನ್ನು ರಾಜಕೀಯದಲ್ಲಿ ತರೋದಿಲ್ಲ, ದೇವರುಗಳನ್ನು ರಾಜಕೀಯಕ್ಕೆ ತರೋದಿಲ್ಲ. BJPಯವರು ಚುನಾವಣೆಗೋಸ್ಕರ, ಓಟ್ಗೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ. ಕೇಳಿದ್ದೀವಿ ಸರ್, ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಚಿವರನ್ನು ಕಣಕ್ಕೆ ಇಳಿಸಬೇಕಂತ ನಿಮ್ಮ ಹೆಸರು ಉತ್ತರ ಕೇಳಿಬರ್ತದೆ. ಉತ್ತರ ಅಲ್ಲ, ನಮ್ಮ ಸೌತ್.